ಮುಂದೆ ಏನ್ ಮಾಡ್ಬೇಕು ಅಂತಿದೀಯಾ? ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಬಿ ಎಸ್ ಸಿ ಓದ್ಬೇಕು ಅಂತ ಆಸೆ. ನಿನ್ಗೆ ಓದ್ಬೇಕು ಅಂತ ಆಸೆ ಇರೋ ಹಾಗೆ ನಮಗೂ ಓದಿಸ್ಬೇಕು ಅಂತ ಆಸೆ ಇದೆ. ಆದರೆ 3 ವರ್ಷಗಳ ಕಾಲ ಓದಿಸೋದು ನಮ್ ಶಕ್ತಿ ಮೀರಿದಪ್ಪ. ಯಾಕೋ ಹೀಗೆ ಮಂಕ ಕುತ್ಕೊಂಡ್ಬಿಟ್ಟೆ? ಒಬ್ಬ ಹುಡುಗ ನಾನು ಓದಬೇಕು, ಮುಂದಕ್ಕೆ ಬರಬೇಕು ಅಂತ ಆಸೆ ಪಟ್ಟಿರುವಾಗ ನಾವುಗಳೆಲ್ಲ ಸೇರಿ ಯಾವ್ದಾದ್ರು ರೀತಿಲಿ ಸಹಾಯ ಮಾಡದೆ ಹೋದ್ರೆ ನಾವು ಮನುಷ್ಯರಾಗ್ತೀವಾ? ನೀನೇನು ಯೋಚನೆ ಮಾಡಬೇಡ. ಬೇಡ ನಂಜಣ್ಣ, ಶಾಸ್ತ್ರಿಗಳು ಹೇಳಿದ ನಿಜ. ನಿಮ್ಗೆಲ್ಲ ಕಷ್ಟ ಕೊಟ್ಟು ನಾನು ಕಷ್ಟ ಪಟ್ಟೇನೆ ಸುಖ ಸಿಕ್ಕೋದು ಕಣ. ನಮ್ಮ ಹಳ್ಳಿಯಿಂದ ಒಬ್ಬ ಹುಡುಗ ಓದಿ ದೊಡ್ಡ ಆಫೀಸರ್ ಆದ ಅಂದ್ರೆ ನಮ್ಗೆಲ್ಲ ಎಷ್ಟು ಸಂತೋಷ. ಇರ ಬರ್ತೀನಿ. ಬೆಂಗಳೂರಿನಲ್ಲಿ ಮೋಹನ್ ರಾಯರು ಅಂತ ಇದ್ದಾರೆ, ನಾನೊಂದ್ಸಲ ಅವ್ರ ಪ್ರಾಣ ಕಾಪಾಡಿದ್ದೆ. ಆಗ ಈ ಕಾರ್ಡ್ ಕೊಟ್ಟು ನೀನು ಯಾವ ಬೇಕಾದ್ರೂ ನಮ್ಮ ಊರಿಗೆ ಬಾ, ನೀನು ಬೇಕಾದ ಸಹಾಯ ಮಾಡ್ತೀನಿ ಅಂದ್ರು. ತಗೋ ಮೋಹನ್ ದಾರಿನ ನೋಡು, ಖಂಡಿತ ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಯಾವತ್ತೋ ನೋಡಿದ್ದು ಹೇಳಿದ್ದು, ಇಲ್ಲಿ ತನಕ ಜ್ಞಾಪಕ ಇರುತ್ತೆ ಅಂತೀರಾ? ನಾನು ಕಾಗದನೂ ಬರ್ಕೊಡ್ತೀನಿ, ಆಗ್ಲೂ ಜ್ಞಾಪಕ ಬರಲ್ವಾ? ಅವ್ರ ಹೆಂಡತಿ ಅಂತೂ ತುಂಬಾ ಒಳ್ಳೆಯವರು, ಖಂಡಿತ ಅವ್ರು ಆಗಲ್ಲ ಅನ್ನಲ್ಲ. ಗುರುತು ಪರಿಚಯ ಹೇಳಿದ್ರು ಅವ್ರ ಮನೆಗೆ ಹೋಗಿ, ಹೇಗೆ ಕೇಳುದು? ನೀನ್ ಅಲ್ಲಿ ಹೋದ್ಮೇಲೆ ಗುರುತು ಪರಿಚಯ ಎಲ್ಲ ತಾನಾಗೇ ಆಗತ್ತೆ. ಓದ್ಬೇಕು ಅಂತ ಆಸೆ ಇರುವಾಗ ಈ ನಾಚಿಕೆ ಸಂಕೋಚ ಎಲ್ಲ ಬಿಟ್ಬಿಡ್ಬೇಕಪ್ಪ. ಹೋಗ್ಬಿಟ್ಟು ಬಾ. ಆಯ್ತು. ಜೈನಗರಲ್ಲಿದೆ? ಜೈನಗರನ? ಯಾವೂರಿಂದ ಬಂದಿದ್ಯಾ? ಶಿವನಹಳ್ಳಿಯಿಂದ. ಓ, ಜಯನಗರ ಇಲ್ಲಿಂದ ತುಂಬಾ ದೂರ, ಅಲ್ಲಿಗೂ ಇಲ್ಲಿಗೂ ಸಂಬಂಧನೇ ಇಲ್ವೇ? ಇಲ್ಲಿಂದ ಜಯನಗರಕ್ಕೆ ನಡ್ಕೊಂಡು ಹೋದ್ರೆ ರಾತ್ರಿ ಆಗತ್ತೆ. ಪರವಾಗಿಲ್ಲ, ಹೇಳಿ ಮೇಡಮ್. ನಾನು ಹಳ್ಳಿಯ ನಡೆಯ ಶಕ್ತಿ ಇದೆ, ಎಲ್ಲಿದೆ ಅಂತ ಹೇಳಿದ್ರೆ ಸಾಕು, ಹೋಗ್ತೀನಿ. ರಾಸ್ಕಲ್, ಇವ್ರ ಹತ್ರ ಏನೋ ಮಾತು. ಒಂದ್ ಅಡ್ರೆಸ್ ಬೇಕಾಗಿತ್ತು. ಅಡ್ರೆಸ್ ಕೇಳಕ್ಕೆ ಹುಡುಗಿರ ಬೇಕಾ? ಅಕ್ಕಪಕ್ಕ ಓಡಾಡ್ತಿಲ್ಲ ಗಂಡಸರು. ಇವ್ರು ನೋಡಿದೆ ಕೇಳಿದೆ ಅಷ್ಟೇ. ಅತ್ತಪ್ಪ ತಪ್ಪು ಕಣ, ತಪ್ಪು. ನೀನ್ ಸುಮ್ನೆ ಇರೋ ಆಶಾ, ಯಾವ್ದಾದ್ರೂ ಅಂದವಾಗಿರೋ ಹುಡುಗಿ ನೋಡಿದ್ರೆ ಸಾಕು, ಮಾತಾಡ್ಸೋ ನೆಪದಲ್ಲಿ ಅಡ್ರೆಸ್ ಅದು ಇದು ಬಂದ್ಬಿಡ್ತಾರೆ ಸ್ಕೌಂಡ್ರಸ್. ಮರ್ಯಾದೆಯಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೋ ಸ್ಕೌಂಡ್ರ. ನನಗೆ ಮರ್ಯಾದೆ ವಿಷಯ ಹೇಳ್ಕೊಡ್ತೀನೋ ನನ್ನ ಮಗನೇ? ಕೈ ತೆಗಿಯೋ ನನ್ನ ಮಗನೇ. ತೆಗಿಲ್ಲ ಕಣ. ತೆಗಿಯೋ. ತೆಗಿದಿದ್ರೆ ಏನ್ ಮಾಡ್ತೀಯ? ನೋಡಕ್ ತುಂಬಾ ಮರ್ಯಾದೆ ಸಂತರ ಕಾಣ್ತಿದ್ಯ, ಹುಡುಗಿರ ಮುಂದೆ ಮರ್ಯಾದೆ ಕಳ್ಕೊಬೇಡ. ಶ್ರೀಕಾಂತ್, ಮುಂಗೋಪ ಮನುಷ್ಯನಿಗೆ ಒಳ್ಳೇದಲ್ಲ, ತಾಳ್ಮೆ ಇರಬೇಕು. ಸರ್ ಯಾರು? ನಮಸ್ಕಾರ. ನೀನು ಶಿವ ಅಲ್ವಾರೇನು? ಯಾವಾಗ ಊರಿಗೆ ಬಂದೆ? ಈಗಿನ ಬರ್ತಾ ಇದ್ದೀನಿ. ತಿಂಡಿ ತಿನ್ನು ಬಾ. ಇಲ್ಲ, ನಾನು ಹೋಟ್ಲಲ್ಲಿ ತಿನ್ಕೊಂಡ್ ಬಂದೆ. ನಮ್ಮ ಮನೆ ಇರುವಾಗ ಯಾಕೆ ಹೋಟ್ಲಿಗೆ ಹೋದೆ? ಇದೇ ನಿಮ್ಮ ಮನೆ ಹತ್ರ ನನಗೆ ಹೇಗೆ ಗೊತ್ತು? ನಾನು ಮೋಹನ್ ರಾವ್ ನೋಡ್ಬೇಕಾಗಿತ್ತು. ಕರಿತೀನಿ ರೀ, ಸ್ವಲ್ಪ ಇಲ್ಲಿ ಬನ್ನಿ ಬಾ. ಒಳಗೆ ಬಾಪ. ಏನ್ ಭವಾನಿ, ಯಾರು ಬಂದಿದ್ದಾರೆ ನೋಡಿ? ಯಾರು? ಅದೇ ರೀ, ಅವತ್ತು ಚಾಮುಂಡಿ ಬೆಟ್ಟ ಹತ್ತೋವಾಗ ಕಾಲು ಉಳಿಸಿ ತುಂಬಾ ಸಹಾಯ ಮಾಡಿದ್ದ ಅಂತ ಹೇಳಿದೆಲ್ಲ ಶಿವು ಅಂತ. ನಮಸ್ಕಾರ ಸರ್. ಏನಪ್ಪ, ಏನ್ ಸಮಾಚಾರ? ಪೈಲ್ವಾನ್ ನಂಜಣ್ಣವರು ನಿಮ್ಮ ನೋಡು ಅಂತ ಈ ಕಾಗದ ಕೊಟ್ಟಿದ್ದಾರೆ. ಪೈಲ್ವಾನ್ ನಂಜಣ್ಣ ಯಾರು? ಅದೇ ರೀ, ಮೈಸೂರ್ ಹತ್ರ ಕಾರ್ ಆಕ್ಸಿಡೆಂಟ್ ಆಗಿದ್ದಾಗ ಜನಾಲ ನಿಮ್ಮನ್ನು ಹುಡುಕಕ್ಕೆ ಬಂದ್ರಲ್ಲ, ತಾವು ಹೇಗೆ ತಿಂದು ನಿಮ್ಮನ್ನು ಕಾಪಾಡಿದ್ರಲ್ಲ ಅವರು. ಓ, ಈ ಜ್ಞಾಪಕ ಬಂತು, ಜ್ಞಾಪಕ ಬಂತು. ಕಾಗದ ಕೊಡು. ಶ್ರೀಯುತರಾದ ಮೋಹನ್ ರಾಯರಿಗೆ ಪೈಲ್ವಾನ್ ನಂಜಣ್ಣನ ಅನಂತ ನಮಸ್ಕಾರಗಳು. ಈ ನಮ್ಮ ಹುಡುಗ ಪಿ ಯು ಸಿ ವರೆಗೂ ಓದಿದ್ದಾನೆ, ಅವನಿಗೆ ಬಿ ಎಸ್ ಸಿ ಓದಬೇಕು ಅಂತ ಆಸೆ. ನಮಗೆ ಅಷ್ಟು ಓದಿಸಲು ಶಕ್ತಿ ಇಲ್ಲ, ಹಿಂದೆ ಯಾವಾಗ ಏನ್ ಸಹಾಯ ಬೇಕಾದ್ರೂ ನಮ್ಮಲ್ಲಿ ಬಾ ಅಂತ ಹೇಳಿದ್ರಿ, ಅದನ್ನ ಜ್ಞಾಪಿಸ್ಕೊಂಡು ಈ ಬಡ ಹುಡುಗನ ನಿಮ್ಮಲ್ಲಿ ಕಳಿಸ್ತಾ ಇದ್ದೀನಿ. ಏನಯ್ಯ, ಪಿ ಯು ಸಿ ವರೆಗೂ ಓದಿದೆಯಲ್ಲ,
ಬಿಎಸ್ಸಿ ಯಾಕೆ ಓದ್ಬೇಕು ನೀನು? ಬಿಎಸ್ಸಿ ಓದಿ ಐಎಎಸ್ ಮಾಡ್ಬೇಕು ಅಂತ ಆಸೆ ಸರ್. ಓಹ್, ನನಗೂ ಆಸೆ ಇದೆಪ್ಪ, ಟಾಟಾ ಬಿರ್ಲಾ ಆಗ್ಬೇಕು ಅಂತ. ಆದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಒಂದ್ ಕೆಲಸ ಮಾಡು, ನಮ್ ಫ್ಯಾಕ್ಟ್ರಿನಲ್ಲೇ ಒಂದ್ ಕೆಲಸ ಕೊಡ್ತೀನಿ, ಕೈ ತುಂಬಾ ಸಂಬಳನೂ ಕೊಡ್ತೀನಿ, ನೀನು ಚೆನ್ನಾಗಿರ್ಬೋದು, ಪಹಲ್ವಾನ್ ನಂಜನೂ ಚೆನ್ನಾಗಿ ನೋಡ್ಕೋಬಹುದು. ಐಎಎಸ್ ಆಫೀಸರ್ ಆದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು, ಅದಕ್ಕಿಂತಲೂ ಒಳ್ಳೆ ಗೌರವ ಸ್ಥಾನದಲ್ಲಿ ಇರ್ಬೋದು. ನಮ್ಮ ಫ್ಯಾಕ್ಟ್ರಿನಲ್ಲಿ ಗೌರವಕ್ಕೇನೆ ಕಡಿಮೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯು ವಿಲ್ ಗೆಟ್ ಎ ಗುಡ್ ಪೊಸಿಷನ್ ಅಂಡ್ ಬೆಟರ್ ಸ್ಯಾಲ್ರಿ. ಕೈಲಾಗದಿದ್ರು ಓದ್ಲೇಬೇಕು ಅನ್ನೋ ಹಠ ಯಾಕೆ ಸರ್? ನಾನು ನಿಮ್ ಜೊತೆ ಅಷ್ಟೊತ್ತಿನಿಂದ ಮಾತಾಡ್ತೇನೆ ಇದ್ದೀನಿ, ಸೌಜನ್ಯಕ್ಕಾದ್ರೂ ನೀವು ನನ್ನ ಕೂತ್ಕೊ ಅಂತ ಹೇಳಿಲ್ಲ. ಇನ್ನ ನಿಮ್ ಫ್ಯಾಕ್ಟ್ರಿಲೆ ಕೆಲ್ಸಕ್ಕೆ ಸೇರಿದ್ರೆ ನೀವು ಬಂದಾಗ್ಲಲ್ಲ ಎದ್ ನಿಂತು ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅದು ನಂಗೆ ಇಷ್ಟ ಇಲ್ಲ. ನಾನು ಸ್ವತಂತ್ರವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮಂತವ್ರು ಬಂದ್ರೆ ನಾನ್ ನಿಂತಿರೋ ಹಾಗೆ ಎರಡು ನಿಮಿಷನಾದ್ರೂ ನಿಲ್ಸಿ ಮಾತಾಡೋ ಅಷ್ಟು ಗೌರವ ಸಂಪಾದನೆ ಮಾಡ್ಬೇಕು ಅಂತ ನನ್ ಬಯಕೆ. ಇನ್ನೊಂದೇ ಇನ್ನೊಂದ್ಸಲ ಹೇಳು. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತಾರೆ. ನಾನು ಆಡೋ ಮಾತಿಗೆ ತುಂಬಾ ಬೆಲೆ ಇದೆ ಅನ್ಕೊಂಡಿದ್ದೀನಿ. ತಿಳ್ಕೋಬೇಕನ್ನೋ ಹಠ ಇದ್ರೆ ದೊಡ್ಡವ್ರನ್ನ ಕೇಳು, ಹೇಳ್ತಾರೆ. ರಾಸ್ಕಲ್, ನಮ್ ಮನೆಗೆ ಬಂದು ನಮ್ ಡ್ಯಾಡಿ ಅದ್ರಿಗೆ ತಲಹಾಟೆ ಮಾತಾಡ್ತೀಯ? ಡ್ಯಾಡ್, ಈ ಸ್ಕೌಂಡಲ್ ಆಗ್ಲೇ ರಸ್ತೆಯಲ್ಲಿ ಸಿಕ್ಕಿ ನನ್ನ ಹತ್ರ ಚೆನ್ನಾಗಿ ಉಗಿಸ್ಕೊಂಡ. ಚೆನ್ನಾಗಿ ಉಗಿಸ್ಕೊಂಡಿದ್ ಯಾರಂತ ಹುಡುಗಿನ ಕೇಳು, ಅವರೇ ಹೇಳ್ತಾರೆ. ಶ್ರೀಕಾಂತ, ಮನೆಗೆ ಯಾರಾದ್ರೂ ಬೇಕಾದವ್ರು ಬಂದ್ರೆ ಈಗ ಮಾತಾಡೋದು? ಇವ್ನ್ ಯಾವ ಸೀಮೆ ಬೇಕಾದವನಮ್ಮ, ಇವನ್ಗೂ ನಮ್ಗೂ ಏನ್ ಸಂಬಂಧ? ಲೋ, ರಕ್ತ ಸಂಬಂಧ ಇಲ್ಲದೆ ಇರಬಹುದು, ಆದ್ರೂ ಪ್ರೀತಿ ವಿಶ್ವಾಸ ಅನ್ನೋದು ಇರ್ಬೇಡ್ವಾ? ಇವನ್ ಮೇಲೆ ನಮ್ಮ ವಿಶ್ವಾಸ? ಇವನು ನನಗ್ ಸಹಾಯ ಮಾಡಿದ್ದಾನೆ ಅಮ್ಮ. ಒಂದ್ ಕಾಲದಲ್ಲಿ ಇವನ್ ಕಳಿಸಿರೋ ಆ ಪೈಲ್ವಾನ್ ನಮ್ ಪ್ರಾಣನೇ ಉಳಿಸಿದ್ದಾರೆ. ಅದಕ್ಕೆ ನೂರು ಐನೂರು ಬಿಸಾಕಿದ್ರಾಯ್ತು. ಲೋ ಅಮ್ಮ, ಹೀಗ್ ಮಾತಾಡ್ತೀನಿ ಅಂತ ತಪ್ಪಿಕೋಬೇಡಿ. ಅಪ್ಪ ಅಮ್ಮ ಮಗನ ಸರಿಯಾಗಿ ಬುದ್ಧಿ ಕಲಿಸ್ತಾ ಹೋದ್ರೆ ಮುಂದೆ ಬೀದಿ ಲೋಕ ಜನ ಬುದ್ಧಿ ಕಲ್ಸ್ಬೇಕಾಗುತ್ತೆ. ಇವರು ಸ್ವಲ್ಪ ನಟ್ಟಿಗೆ ಮಾತಾಡೋದ ಕಲಿ ಅಂತ ಹೇಳಿ. ಎಲ್ಲ ನಿನ್ನ ನಮಗೆ ಬುದ್ಧಿ ಹೇಳ್ತೀಯ? ನಿನ್ನೇನು ವಿವೇಕಾನಂದ ಅಂತ ತಿಳ್ಕೊಂಡಿದ್ಯಾ? ಆ ಯೋಗ್ಯತೆ ಇಲ್ಲದೆ ಹೋದ್ರು ಅವಿವೇಕಿ ಅಲ್ಲ. ನೀನು ಬಂದಿರೋದು ಬೇಡಕ್ಕೆ. ಕೈ ಚಾಚೋರಲ್ಲಿ ಇರಬೇಕಾದ ವಿನಯ ವಿಧೇಯತೆ ನಿನ್ನಲ್ಲಿದೆಯೇನೋ? ಅದು ನಿಮ್ಮಿಂದ ಕಲಿಬೇಕಾಗಿಲ್ಲ. ಹೆಚ್ಚಿಗೆ ಮಾತಾಡಿ, ನನ್ನ ಕೆದಕ್ಬೇಡಿ ಮಿಸ್ಟರ್ ಮೋಹನ್ ರಾವ್. ಏನ್ರಿ ಇದು, ನಿಮ್ ಮಗನ ಜೊತೆ ಸೇರ್ಕೊಂಡು ನೀವು ಆ ಹುಡುಗನ ಅಂತೀರಲ್ಲ ರೀ. ಅಂದ್ರೆ ತಪ್ಪೇನೆ? ಬೇಡಕ್ ಬಂದಿರೋ ಭಿಕಾರಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಚಿನ್ನದ ಚಮಚಾನೆ ಬಾಯಲ್ಲಿಟ್ಕೊಂಡು ಹುಟ್ಟಿರೋ ನನ್ನ ಮಗಂಗೆ ನೆನೆಸ್ತಿರ್ಬೇಕು ಸರ್? ನಿಮ್ ಮಗ ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡಿರೋದನ್ನ ನೀವ್ ನೋಡ್ತಾನೆ ಇರಿ. ದಯವಿಟ್ಟು ಆ ಕಾಗದ ವಾಪಸ್ ಕೊಡಿ. ನನಗೆ ಅವಮಾನ ಆದ್ರೂ ಪರವಾಗಿಲ್ಲ, ನಂಜಣ್ಣವ್ರು ಕೊಟ್ಟಿರೋ ಈ ಕಾಗದಕ್ಕೆ ಅವಮಾನ ಆಗ್ಬಾರ್ದು. ಬರ್ತೀನಮ್ಮ. ಶಿವು, ಶಿವು, ಇಲ್ಲಿ ನೋಡಪ್ಪ, ಸ್ವಲ್ಪ ನಿಂತ್ಕೊಳಪ್ಪ. ಶಿವು, ಸ್ವಲ್ಪ ನಿಂತ್ಕೊಳ. ಹೋಗ್ಲೇ ಬಿಡು ಮಮ್ಮೆ, ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕಣ್ಣೀರ್ ಯಾಕೆ ಹಾಕ್ತೀಯ ಭವಾನಿ? ಉಪ್ಪಿಟ್ಟು ಅನ್ನ ಉಪ್ಪಿನ ತಂಕ ನೆನಿ ಅಂತಾರೆ. ಆ ಪೈಲ್ವಾನ್ ನಮ್ಮಿಂದ ಏನ್ ಬಯಸ್ತ? ಒಬ್ಬ ಬಡ ಹುಡುಗನ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ ಅಷ್ಟೇ. ಅದಕ್ಕೆ ಇಬ್ಬರು ಅವನ್ನ ಅನ್ಬಾರ್ದಲ್ಲ ಅಂದು ಆಡಿ ಅವಮಾನ ಮಾಡಿ ಕಳಿಸಿದ್ರಲ್ಲ, ಇದು ನ್ಯಾಯ ಏನ್ರಿ? ಅದಲ್ಲ ಮಮ್ಮಿ, ದೊಡ್ಡವರು ಚಿಕ್ಕವರನ್ನು ತಾರತಮ್ಯದ ವಾದ ಮಾಡ್ತಾನಲ್ಲ, ಆ ತಪ್ಪಲ್ವಾ? ಮನುಷ್ಯ ದುರಭಿಮಾನಿ ಆಗಿರೋ ತಪ್ಪು, ಸ್ವಾಭಿಮಾನಿ ಆಗಿರೋ ತಪ್ಪಲ್ಲ. ಈ ಎರಡು ಮಾತಿನ ವ್ಯತ್ಯಾಸ ನಿಮ್ಮಿಬ್ಬರಿಗೂ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ, ಅದಕ್ಕೆ ಈ ಅನರ್ಥ. ಮಮ್ಮಿ, ಮಮ್ಮಿ, ಇಲ್ಲಿ ಯಾಕೆ ಮಲಗಿದ್ಯಾ? ಎದ್ದಳ ಮೇಲೆ ಏನ್ ಸಮಾಚಾರ? ಈ ಊರಿನಲ್ಲಿ ಪ್ರೀತಿ ವಿಶ್ವಾಸ ಸಿಗುತ್ತೇನೋ ಅಂತ ಹುಡ್ಕೊಂಡ್ ಬಂದೆ, ಸಿಕ್ಲಿಲ್ಲ. ಇಷ್ಟೋ ತನಕ ಮಲಗಿದ್ದೆ, ಈಗ ನಿಂತಿದ್ದೀನಿ. ಅಯ್ಯೋ, ಎಲ್ರೂ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಊರಿಂದ ಊರಿಗೆ ಬರ್ತಾರೆ, ನೀನ್ ಇಲ್ಲಿ ಪ್ರೀತಿ ವಿಶ್ವಾಸ ಹುಡ್ಕೊಂಡ್ ಬಂದಿದ್ಯಲ್ಲ, ಈ ಜನ್ಮದಲ್ಲಿ ನಿನಗೆ ಅದು ಸಿಕ್ಕೋದಿಲ್ಲ ತಮ್ಮ. ಅಣ್ಣ, ನನ್ನ ಸಹಾಯ ಮಾಡ್ತೀಯಾ? ಏನು, ನಾನು ಶಿವನಹಳ್ಳಿಯಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಹೋಟ್ಲಲ್ಲಿ ಗೀಟ್ಲಲ್ಲಿ ಇಳ್ಕೊಳ್ಳೋ ಅಷ್ಟು ಅನುಕೂಲ ನನಗಿಲ್ಲ. ಇವತ್ತೊಂದ್ರೆ ರಾತ್ರಿ ನೀನೆಲ್ಲಿರ್ತೀಯೋ ನನ್ನ ಅಲ್ಲಿಗೆ ಕರ್ಕೊಂಡೋದ್ರೆ ತುಂಬಾ ಸಹಾಯ ಮಾಡ್ದಾಗುತ್ತೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಓ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಇರೋಕ್ ಜಾಗ ಕೊಟ್ರೆ ಸಾಕು. ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಗ ಯಾರಕ್ ಕೊಡ್ತಾರ ಗೊತ್ತಾ? ಕಳ್ಳರಿಗೆ, ಪಿಕ್ ಪಾಕೆಟ್ ಮಾಡೋರ್ಗೆ, ನಿನ್ನಂತವ್ರಿಗಲ್ಲ. ಓಹೋ ಸರ್, ಇನ್ಸ್ಪೆಕ್ಟರ್. ನನ್ ಪರ್ಸ್ಗೆ ಕೈ ಹಾಕ್ತಿಯಾ? ನೋಡ್ದ್ಯಾ, ಇವಾಗ ನಾನು ಕಳ್ಳಾಗ್ಬಿಟ್ಟೆ, ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿರ್ತಾರೆ. ಲೇ, ಶಿವನಹಳ್ಳಿ ಸಾಹುಕಾರ, ನನಗ ಅಷ್ಟು ಸುಲಭವಾಗಿ ಟೋಪಿ ಹಾಕಕ್ ಆಗಲ್ಲ ತಮ್ಮ.
ಕಳ್ಳರು ಯಾರು ಒಳ್ಳೆಯವ್ರು ಯಾರು ಅನ್ನೋದು ನನಗ್ ಗೊತ್ತಾಗಲ್ವಾ? ಪಲ್ಟಿ ಹೊಡೆದ್ರು ನೀನ್ ಕೆಟ್ಟವನಾಗಕ್ ಆಗಲ್ಲ. ಬೇಡ ಗಾಡಿ, ಬೇಡ ಗಾಡಿ, ಏ ನಡೆ, ಇಲ್ಲೆಲ್ಲ ಮಲ್ಕೊಳಂಗಿಲ್ಲ, ನಡೆ. ಶಿವು, ಈ ಹಸಿವು ನಿದ್ರೆ ದೇವರು ನಮಗೆ ಸಹಜವಾಗಿ ಕೊಟ್ಟಿದ್ದಾನೆ. ಅವನ್ನ ತಡಕೊಂಡು ನಾವು ಓದಬೇಕು. ವಿದ್ಯೆ ಅಂತನ್ನೋದು ಅಷ್ಟು ಸುಲಭವಲ್ಲ. ವಿದ್ಯಾ ತುರಾಣಾಂ ನ ನಿದ್ರಾ ನ ಸುಖ ಅಂತ ದೊಡ್ಡವರು ಹೇಳಿದ್ದಾರೆ. ಹಣವನ್ನ ಯಾರು ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಎಲ್ಲರೂ ವಿದ್ಯೆ ಸಂಪಾದನೆ ಮಾಡೋದಕ್ಕಾಗೋಲ್ಲ. ಮನುಷ್ಯನಲ್ಲಿ ಕಡೆಯ ತನಕ ಉಳಿಯೋದೇ ಅದು. ಹಣನ ಕದ್ಕೊಂಡು ಹೋಗ್ಬೋದು, ಆದರೆ ವಿದ್ಯೆಯನ್ನು ಕದಿಯಕ್ಕಾಗತ್ತಾ? ಈ ದಿವಸ ಈ ಹಳ್ಳಿ ಒಳಗೆ ಎಲ್ಲರೂ ನನಗೆ ಗೌರವ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನೋ? ಕಷ್ಟಪಟ್ಟು ಅಲ್ಪ ಸ್ವಲ್ಪ ವೇದಾಭ್ಯಾಸ ಮಾಡಿದಿನಲ್ಲ, ಅದರಿಂದ. ಶಿವು, ನೀನೀ ನಿದ್ರೇನ ಈ ಸೋಮಾರ್ಥ ನಾನು ಗೆದ್ರೇನೆ ಬುದ್ಧಿವಂತನಾಗೋದು, ಮನುಷ್ಯನಾಗೋದು. ನಾನೆಲ್ಲೇ ಇರಬೇಕು, ಹೇಗಾದ್ರೂ ಓದಿ ಐ ಎ ಎಸ್ ಮಾಡಲೇಬೇಕು.